ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಲೆಫ್ಟ್ ಓವರ್ ಇಡ್ಲಿ ಹಿಟ್ಟನ್ನು ಯಾವ ರೀತಿ ನಮ್ಮ ಗಾರ್ಡನಿಗೆ ಉಪಯೋಗ ಮಾಡ್ಬೋದು ಅನ್ನುವ ಬಗ್ಗೆ. ಇಡ್ಲಿ ಹಿಟ್ಟು ಮಿಕ್ಕಿದ್ದರೆ ಆ ಹಿಟ್ಟನ್ನು ಈ ರೀತಿ ಒಂದು ಎರಡು ಮೂರು ದಿನ ಫ್ರಿಜ್ಜಲ್ಲಿ ಇಟ್ಟಿದ್ದರೆ ಚೆನ್ನಾಗಿ ಹುಳಿ ಬರುತ್ತೆ, ನೊರೆ ನೊರೆಯಾಗಿ ಬಂದಿರುತ್ತೆ. ಈ ಸ್ಟೇಜಲ್ಲಿ ನಾವು ಒಂದು ಕಪ್ ತಗೊಂಡಿದ್ರೆ ಒಂದು ಬಕೆಟ್ ನೀರಲ್ಲಿ ಮಿಕ್ಸ್ ಮಾಡ್ಬೋದು. ಇವಾಗ ನೋಡಿ, ಈ ನೀರನ್ನು ದೊಡ್ಡ ಬಕೆಟಲ್ಲಿ ಒಂದು ಬಕೆಟಿಗೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದನ್ನು ಹಾಗೆ ತೆಗೆದು ಗಿಡಗಳಿಗೆ ಹಾಕಿದರೆ ಆಯಿತು. ಆದರೆ ಒಂದು ವಿಷಯ, ಒಂದು ಬೆಳಗಿನ ಜಾವ 6 ಗಂಟೆ 7 ಗಂಟೆ ಮುಂಚೆ ಹಾಕಬೇಕು, ಅಥವಾ ಸಂಜೆ ಟೈಮಲ್ಲಿ ಮಾತ್ರ ಈ ರೀತಿ ಗಿಡಗಳಿಗೆ ನಾವು ನೀರಲ್ಲಿ ಮಿಕ್ಸ್ ಮಾಡಿ ಹಾಕಬೇಕು. ಇದರ ಉಪಯೋಗ ಏನಂದರೆ, ಇದನ್ನು ಸ್ಪ್ರೇ ಮಾಡ್ತಾ ಬಂದಾಗ ಎಲೆಗಳು ಸ್ವಲ್ಪ ರಫ್ ಆಗ್ತದೆ, ಅಂದರೆ ತುಂಬ ಸಾಫ್ಟಾಗಿ ಇರುವುದಿಲ್ಲ. ಎಲೆಗಳು ಸಾಫ್ಟಾಗಿ ಇದ್ದಾಗ ಅದನ್ನು ತಿನ್ನಲಿಕ್ಕೆ ಅಂತೇಳಿ ಕೆಲವು ಕೀಟಗಳು ಬರ್ತವೆ. ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾವು ಈ ರೀತಿ ಸ್ಪ್ರೇ ಮಾಡ್ತಾ ಇರುವಾಗ ಕೀಟಗಳು ಕಡಿಮೆ ಆಗುತ್ತೆ. ಹಾಗೆ ಎಲೆ ಸ್ವಲ್ಪ ದಪ್ಪಾದ ಕಾರಣ ಅದನ್ನು ತಿನ್ನಲಿಕ್ಕೆ ಬರುವ ಕೀಟಗಳು ಕಡಿಮೆ ಆಗುತ್ತದೆ. ಹಾಗಾಗಿ ಇದನ್ನು ಇನ್ಫೆಕ್ಷನನ್ನು ಕಂಟ್ರೋಲ್ ಮಾಡಲಿಕ್ಕೆ ಅಂತೇಳಿ ಉಪಯೋಗ ಮಾಡ್ಬೋದು. ಹಾಗೆ ಚೆನ್ನಾಗಿ ಗಿಡ ಬೆಳೆಯಲು ಕೂಡ ಉಪಯೋಗ ಮಾಡ್ಬೋದು. ಒಂದು ವಿಷಯ ನೆನಪಿನಲ್ಲಿ ಇರಲಿ, ಇದನ್ನು ನಾವು ಮಿಕ್ಸ್ ಮಾಡುವಾಗ ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡಿ ನೀರಾಗೆ ಕೊಡಬೇಕು. ಒಂದು ಚೂರು ಅದರಲ್ಲಿ ಹಿಟ್ಟಿನ ಅಂಶ ಇರಬಾರ್ದು. ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟರೆ ಏನೂ ಕೂಡ ತೊಂದರೆ ಇರುವುದಿಲ್ಲ. ಅಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಒಪಿನಿಯನ್ಸನ್ನು ಕಮೆಂಟಲ್ಲಿ ತಿಳಿಸೋಕೆ ಮರಿಬೇಡಿ. ಬಾಯ್ ಫ್ರೆಂಡ್ಸ್.